ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಹೋಮ್ ಟಿಪ್ಸ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ಕನ್ನಡಕೋರ ಚಾನೆಲ್ ನಲ್ಲಿ ಇವಾಗ ನಾನು ನಿಮಗೆ ರೆಗ್ಯುಲರ್ ಆಗಿ ಎವ್ರಿ ದಿನ ಪ್ರತಿದಿನ ಹೋಮ್ ಟಿಪ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳನ್ನ ತಗೊಂಡ್ ಬರ್ತಾ ಇರ್ತೀನಿ. ಸೊ ಆದ್ರಿಂದ ಕನ್ನಡಕೋರ ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಅಂಡ್ ಸೊ ಇಂದಿನ ವಿಚಾರ ಕಾಕ್ರೋಚ್. ಕಾಕ್ರೋಚ್ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ. ಹೌದು ಸ್ನೇಹಿತರೆ, ಕಾಕ್ರೋಚಸ್ ಮನೆಯಲ್ಲಿ ಕಿಚನ್ ಅಲ್ಲಿ ಬಾತ್ರೂಮ್ ಅಲ್ಲಿ ಬಂತು ಅಂತಂದ್ರೆ ನಿಜವಾಗ್ಲೂ ಹೆಲ್ತ್ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು, ಫುಡ್ ಪಾಯ್ಸನ್ ಆಗಿ ಆಗುತ್ತೆ. ಸೊ ಅದ್ರ ಜೊತೆಲಿ ಲೇಡೀಸ್ ಗೆ ಕಾಕ್ರೋಚ್ ಅಂದ್ರೆ ಭಯನು ಕೂಡ, ಹೌದು ಜನ್ಸ್ಗೂ ಹೌದು ಹೌದು. ಸೊ ಇದರಿಂದ ನಿಜವಾಗ್ಲೂ ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾದ್ರೆ ಇದಕ್ಕೆ ಏನಪ್ಪಾ ಪರಿಹಾರ ಅಂತ ಯೋಚನೆ ಮಾಡ್ತಿದ್ರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕ್ಲಿಯರ್ ಅಂಡ್ ಕರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಒಂದು ಲಡ್ಡು. ಹೌದು ಸ್ನೇಹಿತರೆ, ಇದು ತಿನ್ನುವಂತ ನೀವು ನಾವು ತಿನ್ನುವಂತ ಲಡ್ಡು ಅಲ್ಲ, ಇದು ಕಾಕ್ರೋಚ್ ತಿನ್ನುವಂತ ಲಡ್ಡು ಸ್ನೇಹಿತರೆ. ಹಾಗಾದ್ರೆ ಏನ್ ಲಡ್ಡು ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ನೇಹಿತರೆ ನಿಮಗೆ ಬೇಕಾಗಿರೋದು ಬೋರಿಕ್ ಆಸಿಡ್. ನೆನಪಲ್ಲಿ ಇಟ್ಕೊಳ್ಳಿ, ಬೋರಿಕ್ ಆಸಿಡ್. ಬೋರಿಕ್ ಆಸಿಡ್ ಅಂತಂದ್ರೆ ಕೇರ ಮಾಡ್ಬೇಕಾದ್ರೆ ಪೌಡರ್ ಯೂಸ್ ಮಾಡ್ತೀರಲ್ವಾ, ಎಸ್ ಅದೇ ಪೌಡರ್ ಬೋರಿಕ್ ಆಸಿಡ್. ಹೌದು ಸ್ನೇಹಿತರೆ, ಇದು ನಿಮಗೆ ಎಲ್ಲಾ ರೀತಿಯ ಮೆಡಿಕಲ್ ಶಾಪ್ ಅಲ್ಲಿ ಹಾರ್ಡ್ವೇರ್ ಶಾಪ್ ಗಳಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಒಂದು ಕಪ್ ಬೋರಿಕ್ ಆಸಿಡ್ ತಗೊಳ್ಳಿ, ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಕಪ್ ಬೋರಿಕ್ ಆಸಿಡ್ ಅನ್ನ ನೀವು ಇಲ್ಲಿ ತಗೊಳ್ಳುವಂತದ್ದು. ಎನಿ ಕಪ್, ಓಕೆ? ಒಂದಿಷ್ಟು ದೊಡ್ಡದು ಅನ್ಕೊಳ್ಳಿ, ಯೂಶ್ವಲಿ ನಿಮ್ಮ ಮನೇಲಿ ಒಂದಿಷ್ಟು ಟಪ್ ಇದೆ ಅನ್ಕೊಳ್ಳಿ, ಅದು ಗ್ರಾಮ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ 100 ಇಂದ 200 ಗ್ರಾಮ್. ನೆನಪಲ್ಲಿ ಇಟ್ಕೊಳ್ಳಿ, 100 ಇಂದ 200 ಗ್ರಾಮ್ ನ ಬೋರಿಕ್ ಆಸಿಡ್ ಅನ್ನ ತಗೊಳ್ಳಿ. ಜೊತೆಯಲ್ಲಿ ಇದಕ್ಕೆ ನೀವು ಮಿಕ್ಸ್ ಮಾಡ್ಬೇಕಿರುವಂತದ್ದು ಆರ್ ಆರ್ ರೂಟ್ ಅಥವಾ ಮೈದಾ ಹಿಟ್ಟು, ಎರಡನ್ನೂ ಯೂಸ್ ಮಾಡಬಹುದು. ನಿಮಗೆ ಆರ್ ಆರ್ ರೂಟ್ ಹಿಟ್ಟು ಸಿಕ್ಕಿದ್ರು ಓಕೆ, ಇಲ್ಲ ಅಂತಂದ್ರೆ ಮೈದಾ ಹಿಟ್ಟನ್ನು ಕೂಡ ನೀವಿಲ್ಲಿ ಯೂಸ್ ಮಾಡಬಹುದು, ಓಕೆ? ಸೊ 100 ಗ್ರಾಮ್ ಬೋರಿಕ್ ಆಸಿಡ್ ತಗೊಂಡ್ರೆ ಅದಕ್ಕೆ ಹಾಫ್ ಅರ್ಧ, ಓಕೆ? 50 ಗ್ರಾಮ್ ಆರ್ ಆರ್ ರೂಟ್ ಅಥವಾ ಮೈದಾನ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ನೀವು 200 ಗ್ರಾಮ್ ತಗೊಂತ ಇದ್ದಾರೆ ಅಂತಂದ್ರೆ ಅದಕ್ಕೆ 100 ಗ್ರಾಮ್ ಅನ್ನ ಇದನ್ನ ಇಲ್ಲಿ ಆಡ್ ಮಾಡ್ಬಿಟ್ಟು ಇದಕ್ಕೆ ನೀರ್ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ, ಓಕೆ? ಒಂದಿಷ್ಟು ಹಿಟ್ಟು ತರ ಆಗುತ್ತೆ ಅದು ಆಕ್ಚುಲಿ, ಓಕೆ? ಸೊ ಇದನ್ನ ನೀವು ಚಿಕ್ಕ ಚಿಕ್ಕದಾಗಿ ಬಾಲ್ ಗಳನ್ನ ಮಾಡುವಂತದ್ದು. ಎಷ್ಟು ದೊಡ್ಡ ಬಾಲ್ ಮಾಡ್ತೀರಾ? ಚಿಕ್ಕ ಗೋಲಿ ಬರುತ್ತಲ್ವಾ, ಸ್ಮಾಲ್ ಸ್ಮಾಲ್ ಗೋಲಿ ಬರುತ್ತಲ್ವಾ, ಆ ಗೋಲಿಯ ಆಕಾರದಲ್ಲಿ ಬಾಲ್ಸ್ ಗಳನ್ನ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆ? ಏನಿಲ್ಲ ಅಂದ್ರು ಕೂಡ ನಿಮ್ ಇಡೀ ಮನೆಗೆ ಹಾಕೋದಕ್ಕೆ ನನ್ನ ಪ್ರಕಾರ ಒಂದು 20 ರಿಂದ 30 ಬಾಲ್ ಗಳನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಚಿಕ್ಕ ಲಡ್ಡುಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂಡ್ ಫೈನಲಿ ಬೇಕಾಗಿರುವಂತದ್ದು ಸಕ್ಕರೆ. ಏನಪ್ಪಾ ಸಕ್ಕರೆ ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಹೌದು ಸ್ನೇಹಿತರೆ, ಏನು ನೀವು ಬೋಲ್ ಗಳನ್ನ ಮಾಡಿರ್ತಿರಲ್ಲ ಅದನ್ನ ಸಕ್ಕರೆ ಮೇಲೆ ಹೊಳ್ಳಾಡಿಸಿ. ಯಾಕೆ ಅಂತಂದ್ರೆ ಸಕ್ಕರೆ ಅದ ಮೇಲೆ ಅಂಟ್ಕೊಂಡ್ರೆ ಇಲ್ಲಿ ನಿಮ್ಮ ಕಾಕ್ರೋಚಸ್ ಗಳು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗ್ತವೆ. ಸಕ್ಕರೆ ಇದು ಕಾಕ್ರೋಚ್ ಇರ್ಬೋದು, ಇರುವೆ ಇರ್ಬೋದು, ಅಥವಾ ಇಲ್ಲಿ ಇರ್ಬೋದು, ಯಾವ್ದಾದ್ರು ಬರ್ಲಿ ತೊಂದರೆ ಇಲ್ಲ, ಎಲ್ಲದರಿಂದ ಪರಿಹಾರ ಸಿಕ್ಕೆ ಸಿಗುತ್ತೆ. ಸೊ ಹೇಗೆ ಪರಿಹಾರ ಸಿಗುತ್ತೆ ಅಂತಂದ್ರೆ, ಸಕ್ಕರೆ ಹಚ್ಚಿರೋದ್ರಿಂದ ಇದನ್ನ ಕಾಕ್ರೋಚ್ ಗಳಿರ್ಬೋದು, ಇರುವೆಗಳಿರ್ಬೋದು ಇದನ್ನ ತಿಂತವೆ. ಅಂಡ್ ತಿಂದ ನಂತರ ಏನು ಬೋರಿಕ್ ಆಸಿಡ್ ಇರುತ್ತೆ ಅಲ್ಲ, ಇದು ಕಾಕ್ರೋಚ್ ಗಾಗ್ಲಿ, ಇರುವೆಗಾಗ್ಲಿ, ಇಲಿಗಳಿಗಾಗ್ಲಿ ನಿಜವಾಗ್ಲು ವಿಷದ ತರ ಅಂತ ಹೇಳ್ಬೋದು. ಮನುಷ್ಯರಿಗೆ ಏನ್ ತೊಂದರೆ ಇಲ್ಲ, ನಿಜವಾಗ್ಲು ಮನುಷ್ಯರಿಗೆ ಅಂತ ಏನು ಎಫೆಕ್ಟ್ ಏನ್ ಆಗೋದಿಲ್ಲ. ಅದು ಕೂಡ ಇಷ್ಟೇ ಚಿಕ್ಕದಾಗಿ ಮಾಡಿರೋದ್ರಿಂದ ನೋ ಪ್ರಾಬ್ಲಮ್, ಓಕೆ? ಆದ್ರೂ ಕೂಡ ಚಿಕ್ಕ ಮಕ್ಕಳ ಇದರಿಂದ ದೂರ ಇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಎಲ್ಲಿ ಇಡಬೇಕು ಸ್ನೇಹಿತರೆ? ಏನು ನೀವು ಚಿಕ್ಕ 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 ಬಾಲ್ ಗಳು ಮಾಡಿ ಸಕ್ಕರೆ ಮೇಲೆ ಹೊರಡಿಸಿರ್ತೀರಲ್ವಾ, ಅದನ್ನ ನಿಮ್ಮ ಮಿಕ್ಸಿಯ ಬಳಿ, ಓವನ್ ನ ಬಳಿ, ಅಂಡ್ ನಿಮ್ಮ ಜಾರ್ಗಳೆಲ್ಲ ಇಟ್ಟಿರ್ತಾರಲ್ವ ಜಾರ್ಗಳ ಬಳಿ, ಅಂಡ್ ಮೇನ್ ಆಗಿ ನಿಮ್ಮ ತರಕಾರಿಗಳನ್ನ ಇಡೋದಕ್ಕೆ ಒಂದ್ ಕಡೆ ಸ್ಟ್ಯಾಂಡ್ ತರ ಮಾಡಿರ್ತಾರ ಅದರ ಬಳಿ, ಜೊತೆಯಲ್ಲಿ ಫ್ರಿಜ್ ನ ಹಿಂದ್ಗಡೆ ಅಂಡ್ ಕೆಳಗಡೆ ಟಾಪ್ ಫ್ರಿಜ್ ಬ್ಯಾಕ್ ಸೈಡ್ ಅಂಡ್ ಫ್ರಿಜ್ ನ ಕೆಳಗಡೆ ಅಲ್ಲೆಲ್ಲ ಇಡಿ. ಜೊತೆಯಲ್ಲಿ ನಿಮ್ಮ ವಾಶ್ ಬೇಸಿನ್ ಮರಿಬೇಡಿ, ವಾಶ್ ಬೇಸಿನ್ ನೀರು ಹೋಗೋ ಜಾಗ ಇರುತ್ತಲ್ಲ ಅಲ್ಲೂ ಕೂಡ 3-4 ಬಾಲ್ ಗಳನ್ನ ಇಲ್ಲಿ ಇಡಬೇಕಾಗಿರುವಂತದ್ದು. ಜೊತೆಯಲ್ಲಿ ನಿಮ್ಗೆ ಗೊತ್ತಿರುತ್ತಲ್ವಾ ಬಾತ್ರೂಮ್ ಅಲ್ಲಿ ನಿಮ್ ವಾರ್ಡ್ರೋಬ್ ಹತ್ರ, ಕಂಪ್ಯೂಟರ್ ಟೇಬಲ್ ಹತ್ರ, ಟಿವಿ ಸ್ಟ್ಯಾಂಡ್ ಹತ್ರ ಎಲ್ಲೆಲ್ಲಿ ನೀವು ಜಿರಳೆ ನೋಡಿದ್ದೀರಾ, ಮಹಿಳೆಯರ ಎಸ್ಪೆಷಲಿ ಮಹಿಳೆಯರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಜಿರಳೆ ನೋಡಿರ್ತೀರಾ, ಸೊ ಆ ಜಾಗದಲ್ಲಿ ಪ್ರತಿಯೊಂದು ಬಾಲ್ ಗಳನ್ನ ಇಡ್ತೋಗೆ. ಅಂಡ್ ಎಲ್ಲೆಲ್ಲಿ ಜಾಸ್ತಿ ಕಾಕ್ರೋಚ್ ಇದೆ ಅನ್ಸುತ್ತೆ, ಎಸ್ಪೆಷಲಿ ವಾಶ್ ಮೆಷಿನ್ ಹತ್ರ, ವಾಶ್ ಮೆಷಿನ್ ಕೆಳಗಡೆ ಎಲ್ಲ 3-4 ಬಾಲ್ ಗಳನ್ನ ಇಡಿ, ಜಾಸ್ತಿ ಇಡಿ, ಓಕೆನಾ? ಅಲ್ಲಲ್ಲಲ್ಲಿ ಒಂದನ್ನ ಇಟ್ಕೊಂಡು ಬರ್ಬೇಕು ವೀಕ್ಷಕರೆ. ಗೊತ್ತಾಯ್ತು ಅನ್ಕೊಂತೀನಿ, ಬೋರಿಕ್ ಆಸಿಡ್ ಜೊತೆ ಆರ್ ಆರ್ ರೂಟ್ ಅನ್ನ ಮಿಕ್ಸ್ ಮಾಡ್ಬಿಟ್ಟು ನೀರ್ ಹಾಕಿ ಅದನ್ನ ಕಲ್ಸ್ಬಿಟ್ಟು ಚಿಕ್ಕ ಚಿಕ್ಕ ಲಡ್ಡು ಮಾಡಿ ಅದನ್ನ ಸಕ್ಕರೆ ಮೇಲೆ ಹೊರಳಿಸ್ಬಿಟ್ಟು ಅದನ್ನ ಆ ಲಡ್ಡು ಇರುತ್ತಲ್ವಾ ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟರೆ ಆಯ್ತು, ಕೆಲಸ ಮುಗೀತು. ಹೌದು ಸ್ನೇಹಿತರೆ, ಕೆಲಸ ಮುಗೀತು ಅಂತ ಹೇಳ್ಬೋದು. ಇನ್ನು 15 ದಿನಗಳವರೆಗೆ, 15 ರಿಂದ 20 ದಿನಗಳವರೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಾಕ್ರೋಚಸ್ ಆಗ್ಲಿ ಇರುವೆಗಳಾಗ್ಲಿ ಇಲ್ಲಿ ಕಾಣಿಸೋದಿಲ್ಲ. ಎಸ್ಪೆಷಲಿ ಕಾಕ್ರೋಚಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಇರುವೆಗಳ ಮೇಲೆ ಸ್ವಲ್ಪದಾಗಿ ಎಫೆಕ್ಟ್ ಆಗುತ್ತೆ, ಬಟ್ ಇರುವೆ ಕೂಡ ಇಲ್ಲಿ ಬರೋದಿಲ್ಲ, ಓಕೆನಾ? ಸೊ ಈ ಮೆಥಡ್ ನ ಮೂಲಕ ನೀವು ಈಸಿಯಾಗಿ ಕಾಕ್ರೋಚಸ್ ಅನ್ನ ನಿಮ್ಮ ಮನೆಯಿಂದ
ದೂರ ಇಡಬಹುದು ಸ್ನೇಹಿತರೆ. ಸೊ ಇದರ ಜೊತೆಯಲ್ಲಿ ನಿಮಗೆ ಇನ್ನೊಂದು ಬೋನಸ್ ಫ್ಯಾಕ್ಟರ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಾಗಿ ಹೇಳಿರುವಂತದ್ದು 15 ದಿನದಿಂದ 20 ದಿನ ವರ್ಕ್ ಆಗುತ್ತೆ, ಆಮೇಲೆ ಡೆಫಿನೆಟ್ಲಿ ಅದು ಗಟ್ಟಿ ಆಗುತ್ತೆ, ಸ್ಮೆಲ್ ಇರೋದಿಲ್ಲ. ಕಾಕ್ರೋಚ್ ಕೋರ್ಸ್ ಕಾಣಿಸ್ಕೊಂತು ಅಂತಂದ್ರೆ ಡೆಫಿನೆಟ್ಲಿ ಇನ್ನೊಂದು ಸತಿ ಮಾಡಿ ಖರ್ಚು ಕೂಡ ಕಮ್ಮಿ, ಒಂದು 50 ರೂಪಾಯಿ 100 ರೂಪಾಯಿ ಒಳಗಡೆ ಆಗುವಂತ ಕೆಲಸ ಇದೆ. ಓಕೆನಾ? ಅಂತ ಖರ್ಚೇನು ಇಲ್ಲಿ ಆಗೋ ಸಾಧ್ಯತೆನೇ ಇಲ್ಲಿ ಇಲ್ಲ ಸ್ನೇಹಿತರೆ. ಇದು ನಂಬರ್ ಒನ್ ಮೆಥಡ್. ನಂಬರ್ ಟು ಒಂದು ಬೋನಸ್ ಮೆಥಡ್ ಕೂಡ ಹೇಳ್ಬಿಡ್ತೀನಿ, ಇದ್ರ ಜೊತೆ ಅದನ್ನು ಕೂಡ ನೀವು ಮಾಡಬಹುದು. ಎರಡನೇದಾಗಿ ಬರುವಂತದ್ದು ಅಗರಬತ್ತಿ. ಹೌದು ಸ್ನೇಹಿತರೆ, ಒಂದು 3-4 ಅಗರಬತ್ತಿ ತಗೊಳ್ಳಿ, ಚಿಕ್ಕ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟು ಒಂದು ಲೋಟದಲ್ಲಿ ಹಾಕೊಳ್ಳಿ. ಅಂಡ್ ಅದರ ಜೊತೆ ಕರ್ಪೂರನ ಹಾಕಿ, ಕರ್ಪೂರನ ಹಾಕಿಬಿಟ್ಟು ಜಜ್ಜಿಬಿಟ್ಟು ಪುಡಿ ಮಾಡಿ, ಕರ್ಪೂರದ ಪುಡಿ ಜೊತೆಯಲ್ಲಿ ಅಗರಬತ್ತಿ ಪುಡಿ, ಇದಕ್ಕೆ ನೀರನ್ನ ಹಾಕಿ, ಓಕೆ, ಕಂಪ್ಲೀಟ್ ಆಗಿ ನೀರನ್ನ ತುಂಬಿಸಿಬಿಟ್ಟು ಇದನ್ನ ಒಂದು 3 ಗಂಟೆ 2 ರಿಂದ 3 ತಾಸು ಹಾಗೆ ಇಡಿ. ತಾಸಲ ಆದ ನಂತರ ಒಂದು ಏನಾದರೂ ಮುಚ್ಚಿಡಿ, ಅದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಡೈಲ್ಯೂಟ್ ಆಗುತ್ತೆ. ತದನಂತರ ಓನ್ಲಿ ನೀರು ಮಾತ್ರ ಇರುತ್ತಲ್ಲ ಅದನ್ನ ನೀವು ಸೋಸ್ಕೊಳ್ಳಿ. ಆ ನೀರನ್ನ ಸ್ಪ್ರೇ ಬಾಟಲ್ ಇರುತ್ತೆ ಗೊತ್ತಾ, ಸ್ಪ್ರೇ ಬಾಟಲ್, ಕಾಲಿನ್ ಬಾಟಲ್ ಏನಿರುತ್ತೆ, ಸ್ಪ್ರೇ ಬಾಟಲ್ ಅಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಮನೆಗಳಲ್ಲೆಲ್ಲ ಎಲ್ಲೆಲ್ಲಿ ಕಾಕ್ರೋಚಸ್ ಬರುತ್ತೆ, ಎಲ್ಲೆಲ್ಲಿ ಇರುವೆ ಬರುತ್ತೆ ಅಲ್ಲೆಲ್ಲ ಹೊಡೆದ್ಬಿಟ್ರೆ ಸಾಕು, ಎಲ್ಲ ಕಡೆ ಹೊಡೆದ್ಬಿಡಿ. ಡೆಫಿನೆಟ್ಲಿ ಇದು ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಫಸ್ಟ್ ಏನ್ ಮೆಥಡ್ ಹೇಳ್ತಾರೆ ಅಷ್ಟು ದಿನ ಎಲ್ಲ ವರ್ಕ್ ಆಗೋದಿಲ್ಲ, ಒಂದು 2-3 ದಿನ 4 ದಿನ ವರ್ಕ್ ಆಗುತ್ತೆ. ಮತ್ತೆ ನಿಮ್ಗೆ ಏನ ಕಾಣಿಸ್ಕೊಂತು ಅಂದ್ರೆ ಮತ್ತೆ ಹೊಡಿತಾರೆ, ಯಾಕಂತಂದ್ರೆ ಸ್ಮೆಲ್ ಇರ್ಬೇಕಲ್ವಾ. ವಾಟರ್ ಏನ್ ಸ್ಪ್ರೇ ಮಾಡಿದ್ರೆ ಅದು ತುಂಬಾ ಸ್ಮೆಲ್ ಇರೋದಿಲ್ಲ, ತುಂಬಾ ದಿನ ಇರೋದಿಲ್ಲ. ಇದನ್ನು ಕೂಡ ನೀವು ಟ್ರೈ ಮಾಡಬಹುದು, ತುಂಬಾ ಈಸಿ ಮೆಥಡ್ ಆಗುತ್ತೆ. ಒಂದ್ವೇಳೆ ಬೋರಿಕ್ ಆಸಿಡ್ ಎಲ್ಲ ಸಿಗ್ತಾ ಇಲ್ಲ ಅಂತಂದ್ರೆ, ಬಟ್ ಏನು ಬೋರಿಕ್ ಆಸಿಡ್ ಮೆಥಡ್ ಇದೆಯಲ್ಲ ಅದು ಸೂಪರ್ ಮೆಥಡ್ ಅಂತ ಹೇಳಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ನಿಮಗೆ ಏನೇನ್ ಬೇಕು, ಏನೇನ್ ಮಾಡಬೇಕು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ತಿಳ್ಕೊಬಹುದು. ಸೊ ನಿಮ್ಮ ಮನೆಯಲ್ಲಿ ಕಾಕ್ರೋಚಸ್, ಇರುವೆಗಳು, ಇಲಿಗಳು ಬರ್ದಿರ್ತಾರ ಇಲ್ಲಿ ಮಾಡಬಹುದು ವೀಕ್ಷಣೆ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನಾದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸ್ಬೇಕು. ನಮಸ್ಕಾರ.